ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗೆ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಬನ್ನಿ, ಇಂದಿನ ಸಭೆಯನ್ನು ಪ್ರಾರಂಭಿಸೋಣ. ಹಿಂದಿನ ವಾರದ ಚಿಕ್ಕದಿಂದ ದೊಡ್ಡದು ಚಟುವಟಿಕೆ ಮತ್ತು ಕೊಟ್ಟಿರುವ ಪದಗಳಲ್ಲಿ ಕಾಗುಣಿತಾಕ್ಷರದಲ್ಲಿ ಬರುವ ಅಕ್ಷರಗಳನ್ನು ಹುಡುಕಿ ಆ ಪದಗಳಿಗೆ ವೃತ್ತ ಹಾಕುವ ವರ್ಕ್ಶೀಟ್ ಮತ್ತು ಕಾಗದದ ಚಿಟ್ಟೆಯ ತೋರಣ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ. ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ. ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ. ಎಲ್ಲಾ ತಾಯಂದಿರನ್ನು ಇಬ್ಬರ ಜೋಡಿಯಾಗಿ ನಿಲ್ಲುವಂತೆ ಹೇಳಿ, ಪರಸ್ಪರ ಬೆನ್ನು ಮಾಡಿ ನಿಂತುಕೊಳ್ಳಲು ಹೇಳಿ. ಇಬ್ಬರ ಬೆನ್ನಿನ ನಡುವೆ ಒಂದು ಊದಿರುವ ಬಲೂನ್ ಇಡಿ. ಈಗ ಪ್ರತಿ ಜೋಡಿ ಬಲೂನನ್ನು ಬೀಳಿಸದೆ ನಿರ್ಧರಿಸಿರುವ ಗೆರೆಯ ಕೊನೆಯವರೆಗೆ ತಲುಪಬೇಕು. ಯಾವ ಜೋಡಿ ಮೊದಲು ಗೆರೆಯ ಕೊನೆಯವರೆಗೆ ತಲುಪುತ್ತಾರೋ ಅವರೇ ವಿಜೇತರು. ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ. ಎಲ್ಲಾ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ. ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಏನಾದರೂ ಹೊಸದನ್ನು ಕಲಿಯೋಣ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ದುರುಪಯೋಗ ಪಡಿಸಿಕೊಂಡು ಯಾರು ಬೇಕಾದರೂ ನಮಗೆ ಮೋಸ ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಹೇಗೆ? ಬನ್ನಿ ಈ ವಿಡಿಯೋ ನೋಡಿ ಅರ್ಥ ಮಾಡಿಕೊಳ್ಳೋಣ. ಪಾಸ್ವರ್ಡ್ ಒಂದು ರೀತಿಯ ವೈಯಕ್ತಿಕ ಮಾಹಿತಿಯಾಗಿದ್ದು ಅದರಲ್ಲಿ ಒಂದು ರಹಸ್ಯ ಸಂಯೋಜನೆ ಇರುತ್ತದೆ. ಇದನ್ನು ಏನನ್ನಾದರೂ ಪಡೆದುಕೊಳ್ಳಲು ಬಳಸಬಹುದು. ನಾವು ಇದನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ನಿಮ್ಮ ಕುಟುಂಬದ ಹತ್ತಿರದ ಸದಸ್ಯರೊಂದಿಗೂ ಸಹ ಹಂಚಿಕೊಳ್ಳಬಾರದು. ಪಾಸ್ವರ್ಡ್ಗಳು ವಿವಿಧ ರೂಪಗಳಲ್ಲಿರಬಹುದು. ಉದಾಹರಣೆಗೆ, ಫೋನ್ ಪಾಸ್ಕೋಡ್, ಬ್ಯಾಂಕ್ ಪಿನ್, ಆನ್ಲೈನ್ ಬ್ಯಾಂಕಿಂಗ್ OTP, ಒನ್ ಟೈಮ್ ಪಾಸ್ವರ್ಡ್, UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಪಿನ್. ನಿಮ್ಮ ಪಾಸ್ವರ್ಡ್ ಅನ್ನು ಹೇಗೆ ಸುರಕ್ಷಿತಗೊಳಿಸುವುದು ಮತ್ತು ಅದನ್ನು ಕಠಿಣವಾಗಿಸುವುದು ಹೇಗೆ ಎಂಬುದನ್ನು ನಾವು ಈಗ ಕಲಿಯೋಣ. ಕಠಿಣವಾದ ಪಾಸ್ವರ್ಡ್ಗಳು ನೀವು ನೆನಪಿಟ್ಟುಕೊಳ್ಳಲು ಸುಲಭವಾದ ವಾಕ್ಯವನ್ನು ಆಧರಿಸಿವೆ ಮತ್ತು ಬೇರೆಯವರಿಗೆ ಅದನ್ನು ಊಹಿಸಲು ಸಹ ಕಷ್ಟವಾಗುತ್ತದೆ. ಯಾರೋ ತಮ್ಮ ಪಾಸ್ವರ್ಡ್ ಅನ್ನು ಅವರ ಹುಟ್ಟಿದ ದಿನಾಂಕ, ಹೆಸರು, ಫೋನ್ ಸಂಖ್ಯೆ ಮುಂತಾದ ವೈಯಕ್ತಿಕ ಮಾಹಿತಿಯನ್ನು ಒಳಗೊಂಡ ರೂಪದಲ್ಲಿ ಉಪಯೋಗಿಸಬಾರದು. ಏಕೆಂದರೆ ಸಂಭಾವ್ಯ ಸ್ಕ್ಯಾಮರ್ಗಳು ಅವುಗಳನ್ನು ಬಹಳ ಸುಲಭವಾಗಿ ಊಹಿಸಬಹುದಾಗಿದೆ. ನೀವು ನಿಮ್ಮ ತಂದೆ, ತಾಯಿ ಅಥವಾ ಪೋಷಕರನ್ನು ಹೊರತುಪಡಿಸಿ ಬೇರೆ ಯಾರೊಂದಿಗೂ ಪಾಸ್ವರ್ಡ್ ಅನ್ನು ಹಂಚಿಕೊಳ್ಳಬಾರದು. ಕಠಿಣವಾದ ಪಾಸ್ವರ್ಡ್ನೊಂದಿಗೆ ನಿಮ್ಮ ರಹಸ್ಯಗಳನ್ನು ಸುರಕ್ಷಿತವಾಗಿರಿಸಲು ಈ ಸಲಹೆಗಳನ್ನು ನೆನಪಿಡಿ. ಕನಿಷ್ಠ 8 ಸಂಖ್ಯಾಕ್ಷರಗಳನ್ನು ಬಳಸಿ. ಅಕ್ಷರಗಳು ದೊಡ್ಡಕ್ಷರ ಮತ್ತು ಸಣ್ಣಕ್ಷರ. ಸಂಖ್ಯೆಗಳು ಮತ್ತು ಚಿಹ್ನೆಗಳ ಸಂಯೋಜನೆಗಳನ್ನು ಬಳಸಿ. ನಿಮ್ಮ ಪ್ರತಿಯೊಂದು ಪ್ರಮುಖ ಖಾತೆಗಳಿಗೆ ಬೇರೆ ಬೇರೆ ಪಾಸ್ವರ್ಡ್ ಬಳಸಿ. ನಿಮ್ಮ ಪಾಸ್ವರ್ಡ್ಗಳನ್ನು ಸುಲಭವಾಗಿ ನೆನಪಿಡುವಂತಿದ್ದರೆ ನೀವು ಅವುಗಳನ್ನು ಬರೆಯಬೇಕಾಗಿಲ್ಲ, ಏಕೆಂದರೆ ಇದು ಅಪಾಯಕಾರಿ. ಒಂದು ವೇಳೆ ನಿಮ್ಮ ಪಾಸ್ವರ್ಡ್ ನಿಮ್ಮ ತಂದೆ, ತಾಯಿ ಅಥವಾ ಪೋಷಕರನ್ನು ಹೊರತುಪಡಿಸಿ ಬೇರೊಬ್ಬರಿಗೆ ಗೊತ್ತಾಗಿದೆ ಎಂದು ನೀವು ಭಾವಿಸಿದರೆ ತಕ್ಷಣವೇ ಪಾಸ್ವರ್ಡ್ ಅನ್ನು ಬದಲಾಯಿಸಿ.
ನಿಮ್ಮ ಡಿವೈಸ್ನಲ್ಲಿ ಯಾವಾಗಲೂ ಕಠಿಣವಾದ ಸ್ಕ್ರೀನ್ ಲಾಕ್ ಅನ್ನು ಬಳಸಿ. ಒಂದು ವೇಳೆ ನಿಮ್ಮ ಡಿವೈಸ್ ಅಪರಿಚಿತರ ಕೈಗೆ ಸಿಗುವ ಸಂದರ್ಭದಲ್ಲಿ ಆಟೋಮ್ಯಾಟಿಕ್ ಆಗಿ ಲಾಕ್ ಆಗುವಂತೆ ಸೆಟ್ಟಿಂಗ್ ಮಾಡಿ. ನಿಮ್ಮ ರಹಸ್ಯವನ್ನು ಸುರಕ್ಷಿತವಾಗಿರಿಸಿ. ಇಂಟರ್ನೆಟ್ ಆಸಮ್ ಆಗಿರಿ. ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ. ಒಂದು ಚೀಲವನ್ನು ತೆಗೆದುಕೊಳ್ಳಿ, ಅದರಲ್ಲಿ ವಿವಿಧ ವಸ್ತುಗಳನ್ನು ಹಾಕಿ. ಉದಾಹರಣೆಗೆ ಬಳೆ, ಪೆನ್ಸಿಲ್ ಅಥವಾ ಮುಚ್ಚುಳ ಇತ್ಯಾದಿ. ಮಗು ತನ್ನ ಕಣ್ಣುಗಳನ್ನು ಮುಚ್ಚಬೇಕು. ಕೈಯನ್ನು ಚೀಲದಲ್ಲಿ ಹಾಕಿ ಯಾವುದಾದರೂ ಒಂದು ವಸ್ತುವನ್ನು ಸ್ಪರ್ಶಿಸಿ ಅದನ್ನು ಹೆಸರಿಸಿ ಅದರ ಬಗ್ಗೆ ಒಂದು ವಾಕ್ಯವನ್ನು ಹೇಳಬೇಕು. ನಿಮಗೆ ಇಷ್ಟವಿರುವ ಚಿತ್ರಗಳಲ್ಲಿ 9 ಹೂವುಗಳು ಮತ್ತು 9 ಎಲೆಗಳಿಗೆ ಬಣ್ಣ ತುಂಬಿರಿ. ಮಗುವಿಗೆ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆ ಮಾಡಲು ಸಂತೋಷವಾಯಿತೇ? ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಆಜ್ ಕಿ ಗತಿವಿಧಿಯಾ ಯಹಾಂ ಪರ್ ಸಮಾಪ್ತ ಹೋ ರಹಿ ಹೈ. ಐಸೆ ಹಿ ಔರ್ ನಯಿ ಜಾನ್ಕಾರಿಯೋ ಔರ್ ಗತಿವಿಧಿಯೋ ಕೆ ಸಾಥ್ ಅಗಲೇ ಹಫ್ತೆ ಫಿರ್ ಮಿಲ್ತೆ ಹೈ. ತಬ್ ತಕ್ ಕೆ ಲಿಯೇ ಅಪ್ನಾ ವ ಬಚ್ಚೋ ಕಾ ಖಯಾಲ್ ರಖೇ. ಧನ್ಯವಾದ್.